Hello friends, welcome back to my channel. So, ivattu Christmas tree na hege decoration madodu annadanna toskotta idini. So, banni adu hege madodu anta nodana. Adikkinta munche ni nan channel hosa bradre channel la subscribe maadkoli. Family friends ke share maadi full video nodi ishta adre like maadi. So, nan already ond sathi last year hege decorate madodu anta helikottidini. So, nan hatra swalpa items already ide. Inna extra ee varsha innu swalpa purchase maadidini. So, varsha namma ಕ್ರಿಸ್ಮಸ್ ಡೆಕೊರೇಷನ್ಸು ಅಥವಾ ಯಾವುದೇ ಹಬ್ಬದ ಡೆಕೊರೇಷನ್ಸ್ಗೂ ಸ್ವಲ್ಪ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿಟ್ಕೊಂಡ್ರೆ ನಮ್ಮ ಕಲೆಕ್ಷನ್ಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದಂಗೆ ಆಗುತ್ತೆ. ಸೊ ಒಟ್ಟಿಗೆ ತಗೋ ಬದಲು ಈ ರೀತಿ ವರ್ಷಕ್ಕೊಂದ್ಸತಿ ಸ್ವಲ್ಪ ಸ್ವಲ್ಪ ಐಟಮ್ಸ್ನ ಪರ್ಚೇಸ್ ಮಾಡಿಡೋದ್ರಿಂದ ನಾವು ವರ್ಷ ಡೆಕೊರೇಷನ್ನ ಡಿಫ್ರೆಂಟಾಗಿ ಮಾಡ್ಬೋದು, ಮತ್ತು ಸ್ವಲ್ಪ ಪರ್ಚೇಸ್ ಮಾಡೋ ನೆಮ್ಮದಿನೂ ಇರುತ್ತೆ. ಒಟ್ಟಿಗೆ ನಮ್ಮ ಕೈಯಲ್ಲಿ ಪರ್ಚೇಸ್ ಮಾಡೋಕ್ಕೆ ಆಗದಿದ್ದವ್ರು ಈ ಐಡಿಯಾನ ಫಾಲೋ ಮಾಡ್ಬೋದು. ಸೊ 3 ಡೇಸ್ ಮುಂಚೆನೇ ನಾನು ಕ್ರಿಸ್ಮಸ್ ಸ್ಟಾರ್ನ ಹಾಕಿಬಿಟ್ಟಿದ್ದೀನಿ ಹೊರಗಡೆ. ಸೊ ನಾನು ಮಾಡೋ ಮೊದಲು ಕೆಲಸ ಬಂದು ಕ್ರಿಸ್ಮಸ್ ಸ್ಟಾರ್ನ ಹಾಕೋದು. ಸೊ ಒಂದು 3 ಡೇಸ್ ಮುಂಚೆನೆ ಹಾಕಿದ್ದೀನಿ. ನಮ್ದು ನೋಡಿ ಎಲ್ಲಿದೆ ಬಲ್ಪು ಬಂದು. ಸೊ ಆ ತುದಿಯಲ್ಲಿರೋದ್ರಿಂದ ನಾನೇನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಆಗಿರೋ ವೈರ್ನ ತೊಗೊಂಡು ಸ್ವಿಚ್ ನಾನೇ ರೆಡಿ ಮಾಡಿಬಿಟ್ಟು, ಸೊ ಅದಕ್ಕೆ ನಾನು ಒಂದು ನಾಟ್ ಹಾಕ್ಬಿಟ್ಟು ಕ್ರಿಸ್ಮಸ್ ಸ್ಟಾರ್ನ ಅದಕ್ಕೆ ನಾನು ಟ್ಯಾಗ್ ಮಾಡಿಬಿಟ್ಟಿದ್ದೀನಿ. ಟೈಮಲ್ಲಿ ನೀವು ಲೈಟ್ ಆನ್ ಮಾಡಿದ್ರೆ ಸಾಕು, ಕ್ರಿಸ್ಮಸ್ ಟ್ರೀ ಸೂಪರಾಗಿ ಕ್ರಿಸ್ಮಸ್ ಸ್ಟಾರು ಸೂಪರಾಗಿ ಸ್ಟಾರ್ ನಿಮಗೆ ಹೊರಗಡೆಯಿಂದ ಚೆನ್ನಾಗಿ ಲೈಟಿಂಗ್ ಆಗಿ ಕಾಣುತ್ತೆ. ಇದು ನೈಟ್ ಟೈಮಲ್ಲಿ ನಾನು ನಿಮಗೆ ಒಂದ್ಸತಿ ತೋರಿಸ್ತೀನಿ. ಸೊ ಫಸ್ಟ್ ಕೆಲಸ ಇಷ್ಟೇ ಮಾಡಿರೋದು ನಾನು. ನೆಕ್ಸ್ಟ್ ಬಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ಸೊ ಎಕ್ಸ್ಟ್ರಾ ಶಾಪಿಂಗ್ಸ್ ಏನೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಈ ರೀತಿ ಸ್ಟಾರ್ಸ್ ಎಲ್ಲ ಮಾಡಿದ್ದೀನಿ, ಮತ್ತು ಈ ರೀತಿ ಗಿಫ್ಟ್ ಬಾಕ್ಸಸ್ಸು, ಮತ್ತು ಸ್ಯಾಂಟಾದು ಒಂದು ಸೆಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಈ ಒಂದು ಬೆಲ್ ತೊಗೊಂಡಿದ್ದೀನಿ. ಸೊ ಪಾಪುಗೊಂದು ತೊಗೊಂಡಿದ್ದೀನಿ. ಸೊ ಇದೊಂದು ಸಿಲ್ವರ್ ರೀತಿ ಇರೋವಂಥ ಟೇಪ್ ತೊಗೊಂಡಿದ್ದೀನಿ, ಮತ್ತು ಇದು ಆಲ್ರೆಡಿ ಲಾಸ್ಟ್ ಇಯರ್ ಕ್ರಿಸ್ಮಸ್ಸಿಗೆ ತೊಗೊಂಡಿರೋ ಲೈಟಿಂಗು, ಮತ್ತು ಇದೂ ಅಷ್ಟೇ ಲಾಸ್ಟ್ ಇಯರ್ ತೊಗೊಂಡಿರೋದು. ಈ ಸತಿ ಇದೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಗೋಲ್ಡನ್ ಬೆಲ್ ಮತ್ತು ಸಿಲ್ವರ್ ಬೆಲ್ನ ಆ್ಯಡ್ ಮಾಡಿಟ್ಟಿದ್ದೀನಿ. ಸೊ ಇದೊಂದು ಬ್ಯಾಟ್ರಿ ಇರೋಂಥ ಒಂದು ಲೈಟ್ ಪರ್ಚೇಸ್ ಮಾಡಿದ್ದೀನಿ. ಇದು ಜಸ್ಟ್ ಆನ್ ಮಾಡಿದರೆ ಸಾಕು. ನೀವು ಆನ್ಲೈನಲ್ಲಿ ಆರ್ಡರ್ ಮಾಡೋದಕ್ಕಿಂತ ಎಲ್ಲಾದರೂ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಶಾಪ್ಸ್ ಏನಾದರೂ ಇದ್ದರೆ ಅಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ, ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಸೊ ಇದನ್ನೆಲ್ಲ ನಾನು ಇಲ್ಲೇ ಲೋಕಲ್ ಶಾಪಲ್ಲೇ ಪರ್ಚೇಸ್ ಮಾಡಿರೋದು. ನಿಮ್ಗೆ ಆನ್ಲೈನಲ್ಲಾದರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಇದೆಲ್ಲ ನಾನೊಂದು ರೇಟೆಲ್ಲ 300 ರುಪೀಸ್ ಹಾಕಿದೆ, ಬಟ್ 30% ಡಿಸ್ಕೌಂಟಲ್ಲಿ ನಾನು ತೊಗೊಂಬಂದಿದ್ದೀನಿ. ಸೊ ಇದೆಲ್ಲ ಒಂದು 150-200 ಆ ಥರ ರೇಂಜಲ್ಲಿದೆ ಇದೆಲ್ಲ. ಸೊ ಇದಕ್ಕೊಂದು ಕಮಂಡ್ ಹೂಕ್ ತಂದಿದ್ದೀನಿ, ಸೊ ಏನಕ್ಕಾದರೂ ಹೆಲ್ಪ್ ಆಗ್ಬೋದು ಅಂತ. ಸೊ ಇವಾಗ ಹೇಗೆ ನಾವು ಇದನ್ನು ಜೋಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ತಡ ಮಾಡದೆ ವಿಡಿಯೋದೊಳಗೆ ಹೋಗೋಣ. ಸೊ ನಾನೆಲ್ಲ ಜೋಡ್ಸೋಕ್ಕಂತ ತೆಗಿತಾ ಇದ್ದೀನಿ ಕ್ರಿಸ್ಮಸ್ ಟ್ರೀನ. ಆಮೇಲೆ ಗೊತ್ತಾಗಿದ್ದು ನನಗೆ ಆ ಕ್ರಿಸ್ಮಸ್ ಟ್ರೀದು ಸ್ಟ್ಯಾಂಡ್ ಏನಾಗಿದೆ ಎಲ್ಲೋ ಮಿಸ್ ಆಗಿ ಹೋಗಿದೆ. ಸೊ ಅರ್ಜೆಂಟಲ್ಲಿ ನಂಗೆ ಸಿಗಲಿಲ್ಲ, ತುಂಬ ಹುಡುಕಿ ಹುಡುಕಿ ನಾನು ನೋಡಿದೆ, ಸೊ ಸಿಗಲಿಲ್ಲ, ಎಲ್ಲೋ ಮಿಸ್ ಆಗಿ ಹೋಗಿದೆ. ಹಾಗಾಗಿ ಪಕ್ಕದಲ್ಲಿರೋ ಶಾಪಿಗೆ ಹೋಗಿ ಇನ್ನೊಂದು ಹೊಸದನ್ನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ. ಸೊ ಮನೆ ಏನಾದರೂ ಖಾಲಿ ಮಾಡಬೇಕಾದ್ರೆ ಅದೇನಾದ್ರು ಸಿಕ್ಕಿದ್ರೆ 2 ಕ್ರಿಸ್ಮಸ್ ಟ್ರೀ ನೆಕ್ಸ್ಟ್ ಇಯರ್ ನಾನು ಡೆಕೊರೇಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿ ಈ ಸತಿ ಇನ್ನೊಂದು ಹೊಸ ಕ್ರಿಸ್ಮಸ್ ಟ್ರೀ ತೊಗೊಂಬಂದೆ. ಅದು ಸ್ನೋ ಕ್ರಿಸ್ಮಸ್ ಟ್ರೀ ಅಂತ ಹೇಳ್ತಾರೆ. ಸೊ ಅದ್ರ ಬಂದು ಸ್ವಲ್ಪ ತುದಿಯಲ್ಲಿ ಬಂದು ವೈಟ್ ಕಲರಲ್ಲಿರುತ್ತೆ, ಸ್ನೋ ರೀತಿಯಲ್ಲಿ ನಿಮಗೆ ದೂರದಿಂದ ನೋಡಿದ್ರೆ ಕಾಣುತ್ತೆ. ಸೊ ಅಲ್ಲಿ ತೊಗೋಬೇಕಾದ್ರೆ ಸ್ವಲ್ಪ ಐಟಮ್ಸ್ ಪರ್ಚೇಸ್ ಮಾಡಿದೆ. ಸೊ ಈ ಕ್ರಿಸ್ಮಸ್ ತಾತನ ತೊಗೊಂಡಿದ್ದೀನಿ. ಸೊ ಇದು ಎರಡು ಸೇರಿಸಿ 25 ರುಪೀಸ್ ಅಂತ ಕೊಟ್ಟರು, ಬಟ್ ಅಷ್ಟೇನು ಒಳ್ಳೆ ಕ್ವಾಲಿಟಿ ಎಲ್ಲ ಏನೂ ಇಲ್ಲ. ಸೊ ನೋಡ್ಕೊಂಡು ತೊಗೊಳ್ಳಿ ಈ ರೀತಿ ತೊಗೋಬೇಕಾದ್ರೆ. ನೋಡಿ, ಸೂಪರಾಗಿದೆ ಈ ಸತಿ ಕ್ರಿಸ್ಮಸ್ ಟ್ರೀ. ಸೊ ಮುಂಚೆ ಇದ್ದಿದ್ದು ಬಂದು ಫುಲ್ಲು ಗ್ರೀನು, ಈ ಸತಿ ಇರೋದು ಸ್ನೋ ಗ್ರೀನ್ ಮತ್ತು ವೈಟ್ ಮಿಕ್ಸ್ ಆಗಿರೋಂಥದ್ದು. ಫುಲ್ಲು ಗ್ರೀನು ಮತ್ತು ಕೆಳಗಡೆ ನಿಮಗೆ ಹೋಲ್ಡರ್ ಬಂದು ಇದು ಪ್ಲಾಸ್ಟಿಕಲ್ಲಿ ಬರುತ್ತೆ, ಬಟ್ ಈ ವೈಟ್ ಕಲರ್ದು ಕೆಳಗಡೆ ಹೋಲ್ಡರ್ ಬಂದು ತುಂಬ ಸೂಪರಾಗಿರಿದೆ. ನೋಡಿ ಈ ರೀತಿ ಟೈಟ್ ಮಾಡೋದು. ಸೊ ಈ ಟೈಟ್ ಮಾಡಿ ಹಿಂಗೆ ಬಿಟ್ಬಿಟ್ರೆ ಸೂಪರಾಗಿದು ಹೋಲ್ಡ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ನಾನಿವಾಗ ತೆಗೆದು ಫುಲ್ ಎಲ್ಲ ಜೋಡಿಸಾಯಿತು. ಸೊ ನೆಕ್ಸ್ಟು ಈ ಸ್ಟಾರ್ನ ತೆಗೆದು ಬಾಗಿಲು ಮುಂದಗಡೆ ಹಾಕೋಣ ಅಂತ ಇದ್ದೀನಿ. ಸೊ ಆಲ್ರೆಡಿ ಬಾಗಿಲಿಗೆ ನಾನು ಈ ರೀತಿ ಒಂದು ಟೇಪನ್ನ ಹಾಕಿಟ್ಟಿದ್ದೀನಿ. ಸೊ ಮಧ್ಯದಲ್ಲಿ ಈ ರೀತಿ ಸಿಗಿಸ್ಬಿಟ್ಟೆ. ಸೊ ನಾರ್ಮಲಾಗಿ ಸಿಂಪಲಾಗಿ ನಾನು ಮಾಡ್ತಾಯಿದ್ದೀನಿ, ಜಾಸ್ತಿ ಯಾವುದೇ ರೀತಿ ಡೆಕೊರೇಟ್ ಮಾಡ್ತಾ ಇಲ್ಲ. ಇವಾಗ ನಾನೇನು ಬ್ಯಾಟ್ರಿದು ಲೈಟ್ ತೊಗೊಂಡಿದ್ದೀನೋ ಅದನ್ನು ಬಾಗಿಲು ಸುತ್ತ ಹಾಕೋಣ ಅಂತಿದ್ದೀನಿ. ಸೊ ಅದನ್ನ ಹೋಲ್ಡ್ ಮಾಡೋಕ್ಕೆ 2 ಹೂಕ್ ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಕೂಡ ನೀವು ಪ್ಲಾಸ್ಟರಲ್ಲಿ ಅಂಟಿಸ್ಕೋಬೋದು, ಇಲ್ಲ ಟೈಟಾಗಿ ಕೂರಬೇಕಂದ್ರೆ ಆ ಹೂಕ್ನ ಹಾಕಿ ನೀಟಾಗಿ ಅದನ್ನು ಜೋಡಿಸ್ಕೊಳ್ಳೋಕ್ಕೆ ಹೂಕ್ ಹಾಕಿದ್ದೀನಿ ನಾನು. ಸೊ ಇವಾಗ
ಸೊ ಬೇಗ ಬೇಗ ಕ್ರಿಸ್ಮಸ್ ಟ್ರೀನ ನಾನು ಜೋಡಿಸ್ಕೊಂಬಿಡೋಣ ಅಂತಿದ್ದೀನಿ. ಸೊ ಇವಾಗ ಟೈಮ್ ಬಂದು ನನಗೆ ಲೇಟ್ ಆಗೋಯಿತು, ಆಲ್ರೆಡಿ 5:00 ಆಗೋಯಿತು. ನಾನು ಅದು ಇದು ನೋಡಿಕೊಂಡು ತೆಗ್ದಿಡೋದ್ರಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಸೊ ಹಸ್ಬೆಂಡು ಪಾಪು ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಹಾಗಾಗಿ ಬೇಗ ಬೇಗನೆ ನಾನು ಸ್ವಲ್ಪ ಕ್ರಿಸ್ಮಸ್ ಟ್ರೀನ ಡೆಕೊರೇಟ್ ಮಾಡಿದ್ದೀನಿ. ಸೊ ಏನೇನು ಹೊಸದು ತಂದಿದ್ದೀನೋ ಅದ್ರ ಜೊತೆಗೆ ಹಳೇದನ್ನು ಸ್ವಲ್ಪ ಡೆಕೊರೇಟ್ ಐಟಮ್ಸ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಡೆಕೊರೇಟ್ ಮಾಡಿದೆ. ಸೊ ನನ್ನ ಹಸ್ಬೆಂಡ್ ಏನು ಮಾಡಿದ್ರಂದರೆ ಈ ಕ್ರಿಸ್ಮಸ್ ಟ್ರೀ ತೆಗಿಬೇಕಾದ್ರೆ ಒಂದು ಗೊಂಚು ಹಾಗೆ ಕಿತ್ಕೊಂಡು ಬಂದುಬಿಡ್ತು ಕೈಯಲ್ಲಿ. ಸೊ ಅದನ್ನು ನಾನಿವಾಗ ಒಂದು ಸೋಕೇಸ್ ಥರ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಬಾಟಲಲ್ಲಿ ಇಟ್ಬಿಟ್ಟು ಅದನ್ನು ಒಂದು ಸ್ಮಾಲ್ ಕ್ರಿಸ್ಮಸ್ ಟ್ರೀ ಥರ ಡೆಕೊರೇಟ್ ಮಾಡೋಣ ಅಂತ ಇದ್ದೀನಿ. ಸೊ ಇವಾಗ ಕ್ರಿಸ್ಮಸ್ ಟ್ರೀದು ಆಲ್ಮೋಸ್ಟ್ ಫಿನಿಷ್ ಆಯಿತು ನೋಡಿ. ಎಲ್ಲ ರೀತಿ ಲಾಸ್ಟ್ ಟೈಮ್ ಈ ಬಾಲ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಇದನ್ನು ಇವಾಗ ಬೆಲ್ಸ್ ಎಲ್ಲ ಎಲ್ಲ ಮಿಕ್ಸ್ ಮಾಡಿ ಒಂದೊಂದು ಕಡೆ ನಾನು ಹಾಕಿದ್ದೀನಿ. ಸೊ ಸೈಡಲ್ಲಿ ಟಿ ವಿ ಪಕ್ಕದಲ್ಲಿ ಇಟ್ಟಿರೋದು ಬಂದು ಆ ಚಿಕ್ಕದು ಕಿತ್ಕೊಂಡು ಬಂತಲ್ವ, ಸೊ ಅದನ್ನು ನಾನು ಈ ಒಂದು ಬಾಟಲ್ಗೆ ಹಾಕಿಟ್ಟಿದ್ದೀನಿ. ಸೊ ಅದು ತುಂಬ ಚೆನ್ನಾಗಿದೆ ಆ ಬಾಟಲು, ಅದಕ್ಕೆ ನಾನು ಹಾಕಿಟ್ಬಿಟ್ಟು ಟೇಬಲ್ ಮೇಲೆ ಕ್ಲೀನಾಗಿ ಜೋಡಿಸೋಣ ಅಂತಿದ್ದೀನಿ. ಇದನ್ನು ಅಷ್ಟೇ ತುಂಬ ಸಿಂಪಲ್ಲಾಗಿ ಜೋಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನಾರ್ಮಲ್ ನಮ್ಮದು ಟೀಪಾಯಿ ಏನಿದೆಯೋ ಅದರಲ್ಲಿ ವೈಟ್ ಒಂದು ಟೀಪಾಯ್ದು ಬೆಡ್ಶೀಟ್ ಹಾಕಿದ್ದೀನಿ, ಮತ್ತು ಟೀಪಾಯ್ದು ಇನ್ನೊಂದು ರೆಡ್ ಕಲರ್ದು ಅದರ ಮೇಲೆ ಒಂದು ಚಿಕ್ಕದಾಗಿರೋಂಥ ಸಾಲು ಹಾಕಿದ್ದೀನಿ. ಸೊ ಇದರಲ್ಲಿ ಒಂದೆರಡು ಬಾಟಲ್ನ ಇಟ್ಬಿಟ್ಟು ಮತ್ತು ಸ್ವಲ್ಪ ಡೆಕೊರೇಷನ್ ಐಟಮ್ಸ್ ಎಲ್ಲ ಹಾಗೆ ಮೇಲೆ ಮೇಲೆ ಹಾಕಿದ್ದೀನಿ. ಸೊ ನಿಮ್ಮ ಇಷ್ಟ, ನಿಮಗೆ ಯಾವ ರೀತಿ ಅನಿಸುತ್ತೋ ನೀವು ಆ ರೀತಿ ಅದರಲ್ಲಿ ನೀವು ಜೋಡಿಸ್ಕೋಬೋದು. ಎರಡು ನನ್ನ ಹತ್ರ ಫ್ಲವರ್ದು ಬಂದು ಟ್ಯಾಗ್ ಇದ್ದಿದ್ದರಿಂದ ನಾನು ಅದನ್ನು ಟೇಬಲ್ಗೆ ಜೋಡಿಸ್ಕೊಂಬಿಟ್ಟೆ. ಸೊ ಮೇರಿ ಕ್ರಿಸ್ಮಸ್ ಅನ್ನೋದನ್ನು ಬಾಗಿಲಿಗೆ ಹಾಕ್ಬಿಟ್ಟೆ, ಅದರಲ್ಲಿ ಒಂದು ಕಮಾಂಡ್ ಹೂಕ್ ಹಾಕ್ಬಿಟ್ಟು ಬಾಗಿಲಿಗೆ ಅದನ್ನು ಹೂಕ್ ಮಾಡಿಟ್ಬಿಟ್ಟೆ. ಸೊ ನೋಡಿ ನೈಟ್ ಬಂದು ಈ ರೀತಿ ಕಾಣುತ್ತೆ ನಿಮಗೆ. ಸೊ ಇದು ಲೈಟ್ ಏನಿದೆ ಬ್ಯಾಟ್ರಿ, ಇದು ಎಲ್ ಇ ಡಿ ಥರ ತುಂಬ ಚೆನ್ನಾಗಿ ನಿಮಗೆ ಲುಕ್ ಕೊಡುತ್ತೆ. ಸೊ ಇದನ್ನು ನಾನು ಡಬಲ್ ಟೇಪ್ ಹಾಕ್ಬಿಟ್ಟು ಈ ಬ್ಯಾಟ್ರಿನ ಇಲ್ಲೇ ಅಂಟಿಸ್ಬಿಟ್ಟಿದ್ದೀನಿ. ಸೊ ಆ ಕಡೆ ಅಂಟಿಸೋಣ ಅಂತ ನೋಡಿದ್ರೆ ಅದು ಅಂಟುತ್ತಿರಲಿಲ್ಲ, ಯಾಕಂದರೆ ಗೋಡೆ ಇರೋದ್ರಿಂದ. ಹಾಗಾಗಿ ಮರದ ಪೀಸ್ ಮೇಲೇ ನಾನು ಅದನ್ನು ಅಂಟಿಸ್ಬಿಟ್ಟೆ. ಸೊ ಸಿಂಪಲ್ಲಾಗಿ ರೆಡ್ ಕಲರಲ್ಲೇ ಆದಷ್ಟು ಡೆಕೊರೇಟ್ ಮಾಡೋಕ್ಕೆ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆದಷ್ಟು ರೆಡ್ ಕಲರ್ದೇ ತೊಗೊಂಡಿದ್ದೀನಿ ನೋಡಿ. ಈ ಥರ ಚಾಕ್ಲೇಟ್ಸ್ನೆಲ್ಲ ತೆಗ್ದು ಹಾಕಿದ್ದೀನಿ. ಸ್ವಲ್ಪ ಸ್ವಲ್ಪ ಡೆಕೊರೇಷನ್ ಮಾಡ್ತಾ ಇದ್ದಂಗೂ ಪಾಪು ಹಾಳು ಮಾಡ್ತಾನೆ ಇದ್ಲು. ಆದಷ್ಟು ಇಲ್ಲಿ ತನಕ ಇದೆ ಇವಾಗ. ಸೊ ನೆಕ್ಸ್ಟಿಗೆ ಏನಾಗುತ್ತೋ ಅಂತ ಗೊತ್ತಿಲ್ಲ. ಸೊ ನೈಟ್ ಟೈಮು ತುಂಬ ಸೂಪರಾಗಿ ಲುಕ್ ಬಂತು, ನನಗೆ ತುಂಬಾ ಖುಷಿಯಾಯಿತು. ಸೊ ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನೇ ಇಟ್ಕೊಂಡು ನೀವು ಡೆಕೊರೇಟ್ ಮಾಡಿ. ಸೊ ಅದರಲ್ಲಿ ಒಂದು ಬಂದು ನಾನು ತೊಗೊಂಡಿರೋದು ಬಂದು ಒಂದು ಸ್ಪೈಸ್ದು ಗ್ಲಾಸ್ ಜಾರು, ಇನ್ನೊಂದು ಬಂದು ನಾರ್ಮಲ್ ಯಾವುದು ಟೊಮೊಟೊ ಕೆಚ್ಚಪ್ ಬಂದಿರೋದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದರೊಳಗೆ ಲೈಟಿಂಗ್ಸ್ ಹಾಕ್ಬಿಟ್ಟು ಈ ರೀತಿ ಲೈಟಿಂಗ್ನ ಇಟ್ಟಿದ್ದೀನಿ. ಮೇಯ್ನಾಗಿ ನಿಮಗೆ ಬೇಕಾಗಿರೋದು ಲೈಟಿಂಗ್ಸು, ಮಿಕ್ಕಿದ್ದು ನಿಮ್ಮದು ಕ್ರಿಯೇಟಿವ್ ಯಾವ ರೀತಿ ನಿಮ್ಗೆ ಐಡಿಯಾಸ್ ಬರುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ಸೊ ಒಂದೊಂದು ವರ್ಷಕ್ಕೂ ನಾವು ಒಂದೊಂದು ರೀತಿ ಕ್ರಿಯೇಟಿವ್ ಆಗಿದ್ದರೆ ತುಂಬ ನಮಗೆ ನೋಡೋದಕ್ಕೂ ಇಂಟ್ರೆಸ್ಟ್ ಆಗಿರುತ್ತೆ, ಹಬ್ಬ ಮಾಡೋದಕ್ಕೂ ಖುಷಿಯಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಖುಷಿ ಖುಷಿಯಿಂದ ಕ್ರಿಸ್ಮಸ್ನ ಆಚರಿಸುತ್ತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿ.